ವಿಕ್ರಮ್ ಬನ್ಗೆ ನಿಧನಕ್ಕೆ ಸಂತಾಪ ಸೂಚಿಸಿದ ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಡಿ ಭಾಗದ ಮುಖಂಡರು ಹಿಂದುತ್ವವಾದಿ, ಅವರ ಅಗಲಿಕೆ ನಮಗೆ ತುಂಬಾ ನೋವುಂಟು ಮಾಡಿದೆ. ಅವರಿಗೆ ನಾವೆಲ್ಲ ಹಿಂದೂಗಳು ಅವರ ದಾರಿಯಲ್ಲಿ ಸಾಗುವ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕಾಗಿದೆ ಎಂದರು. ಅವರ ಕುಟುಂಬ ವರ್ಗಕ್ಕೆ ಧೈರ್ಯ ಮತ್ತು ಸಮಾಧಾನ ತಿಳಿಸಿದರು. ನಮಸ್ಕಾರ. ಎರಡು ದಿನದ ಹಿಂದೆ ಒಂದು ದೊಡ್ಡ ಆಘಾತದ ಸುದ್ದಿ ಕೇಳಿ ಬಹಳ ದುಃಖ ಆಯಿತು. ನಮ್ಮ ಶ್ರೀರಾಮ ಸೇನೆ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರೂ ಆದಂಥವರು ವಿಕ್ರಮ್ ಬಣಗೆ ಕೊರೋನಾ ಮಹಾಮಾರಿಯಿಂದ ಸ್ವರ್ಗಸ್ಥರಾಗಿದ್ದು ಬಹಳ ದೊಡ್ಡ ಆಘಾತದ ಸಂಗತಿ. ಅವರ ಮನೆಗೆ ಅಷ್ಟೇ ಅಲ್ಲ, ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಬಹಳ ದೊಡ್ಡ ಒಂದು ಶಕ್ತಿಯಾಗಿದ್ದು. ಅವರು ಹಿಂದುತ್ವದ ಪ್ರಖರ ವ್ಯಕ್ತಿಯಾಗಿದ್ದರು. ಹಿಂದುತ್ವಗೋಸ್ಕರ ಧೈರ್ಯದಿಂದ ಮುನ್ನುಗ್ಗಿ ಅದನ್ನು ಸಾಧಿಸುವ ಛಲವಂತರಾಗಿದ್ದರು. ಸೊ ಇಷ್ಟು ಬೇಗನೆ ಅವರ ಸಾವು ನಮ್ಮ ಕಣ್ಣು ಮುಂದೆ ಆಗತ್ತೆ ಅಂತನ್ನುವಂಥದ್ದು ಇದು ಸಹನೆ ಮಾಡಕ್ಕೆ ಸಾಧ್ಯ ಇಲ್ಲ. ಬಹಳ ದುಃಖದ ಸಂಗತಿ, ನೋವಿನ ಸಂಗತಿ. ಸೊ ಇಂಥ ಸಂದರ್ಭದಲ್ಲಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ, ಅವರ ಕುಟುಂಬಕ್ಕೆ ಒಂದು ಧೈರ್ಯ ಕೊಡಲಿ ಅಂತನ್ನುವಂಥದ್ದು ನಾನು ಪ್ರಾರ್ಥನೆ ಮಾಡ್ತೀನಿ. ಆ ದೇವರೇ ಹೇಗೆ ಏನು ಅವರ ಆ ಕುಟುಂಬಕ್ಕೆ ಧೈರ್ಯ ಕೊಡ್ತಾನೆ ಅಂತನ್ನೋದು ಗೊತ್ತಿಲ್ಲ. ಅಂಥ ವ್ಯಕ್ತಿಯ ಮರೆವು, ಅಂಥ ವ್ಯಕ್ತಿಯ ತೀರ್ಕೊಂಡಿದ್ದು ಸಾಧ್ಯನೇ ಇಲ್ಲ. ನಾವು ಆ ಆಘಾತನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂಥ ಇದರಲ್ಲಿ ಮನೆ ಮತ್ತು ಸಮಾಜ, ಹಿಂದುತ್ವಗೋಸ್ಕರ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿಯಲ್ಲ ಒಂದು ಶಕ್ತಿ ಇವತ್ತು ನಮ್ಮ ಕೈ ಬಿಟ್ಟು ಹೋಗಿದ್ದು, ನಮ್ಮನ್ನು ಕಣ್ಮರೆಯಾಗಿದ್ದು ವ್ಯಕ್ತಿ ಶರೀರ ಕಣ್ಮರೆಯಾಗಿದೆ. ಆದರೆ ವಿಚಾರ, ಧೈರ್ಯ, ಛಲ, ಸಾಹಸ ನಮ್ಮ ಜೊತೆಗಿದೆ ಅಂತನ್ನೋದು ನಾವೆಲ್ಲರೂ ನೆನಪಿಟ್ಕೊಳ್ಬೇಕು. ಸೊ ಅವರಿಗೆ ನಿಜವಾಗಿ ಶ್ರದ್ಧಾಂಜಲಿ ಅಂತಂದರೆ, ನಾವು ಅವರ ಧೈರ್ಯ, ಅವರ ಛಲ, ಅವರ ಹಿಂದುತ್ವದ ಪ್ರಖರತೆಯನ್ನು ನಮ್ಮ ಜೀವನದಲ್ಲೂ ನಾವು ಅಳವಡಿಸಿಕೊಂಡು ವಿಕ್ರಮ್ ಬಣಗೆಯವರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಬೇಕಾಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಅಂಥ ವ್ಯಕ್ತಿ ಕಳ್ಕೊಂಡಿದ್ದು ವ್ಯಕ್ತಿ ಅಲ್ಲ, ಒಂದು ದೊಡ್ಡ ಹಿಂದುತ್ವದ ಶಕ್ತಿ ಅಂತ ಹೇಳಬಹುದು. ಸೊ ಆ ವಿಚಾರಧಾರೆ ಇಟ್ಕೊಂಡಂಥ ನಾವೆಲ್ಲರೂ ಕೂಡ ವಿಕ್ರಮ್ ಬಣಗೆ ಅಂತ ಹೇಳಿ ನಾವೆಲ್ಲರೂ ಕೂಡ ಆಗೋಣ, ನಾವು ಅದೇ ದಾರಿಯಲ್ಲಿ ನಡೆಯೋಣ. ಆವಾಗ ಮಾತ್ರ ಆ ವ್ಯಕ್ತಿಯ ದಾರಿ, ಆ ವ್ಯಕ್ತಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ದೇವರಲ್ಲೇ ಪ್ರಾರ್ಥನೆ ಮಾಡಿ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಧೈರ್ಯ, ಸಮಾಧಾನ ನೀಡಲಿ. ಮುಂದೆ ಅವರ ಜೀವನ ಒಂದು ಆದರ್ಶ ಜೀವನ, ನಾವು ಕೂಡ ಅದೇ ದಾರಿಯಲ್ಲಿ ಹೋಗೋಣ ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ.